हाय वेलकम टू त्रेय मेकर्स इवत्तिन रेसिपी रवा मत्ते पोटेटो यूज माड्कोंडु कोड बेळे माडिदिनि तुंबा टेस्टी आगिदे बन्नि इदन्न हेगे माडोदु अंत नोडोण ई तर बौल अल्लि 1.5 ग्लास चिरोटि रवे तगोंडिदिनि हागे 2.5 ग्लास नीर तगोबेकु इवाग उप्पु हाक्ता इदिनि चिरोटि रवेगे ಎಷ್ಟು ಬೇಕು ಹಿಟ್ಟು ಕಲಸೋದಕ್ಕೆ ಅಷ್ಟೇ ಉಪ್ಪು ಹಾಕ್ಕೋಬೇಕು. ನಾನೊಂದು 3/4 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿತಾ ಇದೆ ನೋಡಿ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ರವೆನ ಮಿಕ್ಸ್ ಮಾಡೋಣ. ಹೇಗೆ ನಾನು ಆಗಲೇ ಹೇಳಿರೋ ಥರ 1.5 ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಫ್ ಮಾಡೋಣ. ಹೀಗೆ ಒಂದು 10 ಮಿನಿಟ್ಸ್ ಇಡೋಣ. 10 ಮಿನಿಟ್ಸ್ ಆಯಿತು. ಈ ಟೈಮಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಗಂಟೆ ಏನಾದ್ರೆ ನೀಟಾಗಿ ನಾದ್ಕೋಬೇಕು. ನೋಡಿ ಇದನ್ನ ಮುಚ್ಚಿರೋಣ, ಇಲ್ಲಾಂದರೆ ಗಟ್ಟಿಯಾಗತ್ತೆ. ಅದಕ್ಕೆ ಒಂದು ಆಲೂಗಡ್ಡೆ ದೊಡ್ಡದು ಮತ್ತೊಂದು ಚಿಕ್ಕದು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತುರ್ಕೊಳ್ಳೋಣ. ಈ ಥರ ದೊಡ್ಡದಿರುತ್ತಲ್ಲ ಇದರಲ್ಲಿ ತುರಿಬೇಕು. ಆಲೂಗಡ್ಡೆನ ತುರ್ಕೊಂಡಿದ್ದೀನಿ. 4 ಸ್ಪೂನು ಅಕ್ಕಿ ಹಿಟ್ಟು, ಉಪ್ಪು, ಚಿಲ್ಲಿ ಪೌಡರ್, ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ರವೆ ಹಿಟ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹದ ಬಂದಿದೆ ನೋಡಿ. ಇವಾಗ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಹಿಟ್ಟು ತಗೋಬೇಕು. ನಾವು ಮಾಮೂಲಿ ಕೋಡ್ಬೇಳೆ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿದ್ರಾಯಿತು. ಜಸ್ಟ್ ನಾನು ಆಲೂಗಡ್ಡೆ ಹಾಕಿದ್ದೀನಿ ಮತ್ತು ಚಿರೋಟಿ ರವೆಯಿಂದ ಮಾಡ್ತಾಯಿದ್ದೀನಿ. ಇದು ರೌಂಡ್ ಶೇಪ್ ಬೈ ಚಾನ್ಸ್ ಬಂದಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೇಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೀಟಾಗಿ ಲಾಕ್ ಮಾಡಿ ಇದನ್ನು. ಇನ್ನೂ ಸ್ವಲ್ಪ ದಪ್ಪಕ್ಕೆ ಬೇಕಾದರೂ ಮಾಡ್ಕೋಬೋದು. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆನಲ್ಲಿ ಕರಿಯೋಣ. ಎಣ್ಣೆ ಕಾದಿದೆ, ಇದಕ್ಕೆ ನಾವು ಹಾಕ್ತಾ ಇರಬೇಕು. ಫಸ್ಟು ಎಣ್ಣೆ ಫುಲ್ ಕಾದಿರಬೇಕು, ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲುಗಡೆ ಚೆನ್ನಾಗಿ ಒಳಗಡೆ ಏನು ಬೆಂದಿರೋದು ಅದಕ್ಕೋಸ್ಕರ. ಇದು ಫುಲ್ಲು ಫ್ರೈ ಆಗಬೇಕು, ಇಲ್ಲಾಂದರೆ ಆಲೂಗಡ್ಡೆ ಹಾಕಿದ್ದಕ್ಕೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ನಾರ್ಮಲ್ ಕೋಡ್ಬಳೆ ಹೇಗೆ ತೆಗಿತೀವೋ ಅದಕ್ಕಿಂತ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ತೆಗಿಬೇಕು. ಫ್ರೈ ಆಗಿದೆ. ನೋಡಿ ರೆಡಿಯಾಗಿದೆ. ಬನ್ನಿವಾಗ ಇದನ್ನ ಸರ್ವ್ ಮಾಡೋಣ. ರವಾ ಮತ್ತು ಪೊಟೇಟೊ ಕೋಡ್ಬಳೆ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ಹೊಸ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.